ಮನೆ ಮನೆಗೆ ತೆರಳಿ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ. ಅಭೂತಪೂರ್ವವಾದ ಸ್ವಾಗತ ಎಲ್ಲ ಮನೆಗಳಲ್ಲಿ ಕೂಡ ಸಿಗ್ತಾ ಇದೆ. ಈಗ ತಾನೇ ತಾಯಿಯಂದ್ರೆ ಹೇಳಿದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮಗೆಲ್ಲ ಕೇಳಿದೆ, ಹಾಗಾಗಿ ನೀವೇ ಮತ್ತೊಮ್ಮೆ ಖಂಡಿತ ಬರ್ತೀರಾ ಅಂತ ಈಗ ಈ ಮನೆಯಲ್ಲಿ ತಾಯಿ ಆಶೀರ್ವಾದ ಮಾಡಿದ್ರು. ಎಲ್ಲ ಕಡೆ ಕೂಡ ನಗರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡಿದ್ದಾರೆ ಮತ್ತು ನಮ್ಮ ರಾಜ್ಯದ ಅನುದಾನಗಳ ಬಂದದ ರೀತಿಯನ್ನು ಕೂಡ ನೋಡಿದ್ದಾರೆ. ಒಟ್ಟಾರೆ ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಇಲ್ಲ, ಎಲ್ಲ ಸುಲಲಿತವಾಗಿ ಬಗೆಹರಿತಾ ಇದೆ, ಆ ಥರ ಯಾವುದೂ ಇಲ್ಲ. ನಮ್ಮಲ್ಲಿ ಮೇಜರ್ ಜವಾಬ್ದಾರಿ ಹೊಂದಿದೆ. 20 ವರ್ಷದಿಂದ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಮಾಡಿಸಿ ಶಿವಮೊಗ್ಗ ನಗರನ ಅತಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಮಾಡಿಬಿಟ್ಟಿದ್ದಾರೆ ಹಿಂದಿನ BJP ಆಡಳಿತದವರು. ಹಾಗಾಗಿ ಅದನ್ನು ನಿಧಾನಕ್ಕೆ ತೆಗಿತಾ ಇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಆಗಬೇಕು. ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ, ಯುವಕ ಮಿತ್ರರಿಗೆ ಇಲ್ಲೇ ಉದ್ಯೋಗಾವಕಾಶ ಆಗಬೇಕು, ಅದು ಕೂಡ ನಮ್ಮ ಮಹದಾಸೆ ಇದೆ. ಅದಕ್ಕೆ ಪೂರ್ವಕವಾಗಿ ಕೂಡ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ನನಗೆ ಇಂಡಿಪೆಂಡೆಂಟ್ ನಿಂತಿರೋನು ಕೂಡ ಎದುರಾಳಿ. 5 ವರ್ಷಗಳ ನಮ್ಮ ನಡತೆ ಮತ್ತು ಸರ್ಕಾರದಿಂದ ಬಂದಂತಹ ಪಕ್ಷದ ನೇತೃತ್ವದಲ್ಲಿ ನಡೆದಂತಹ ಕೆಲಸ ಕಾರ್ಯಗಳು ಇದೆರಡೇ ನಮಗೆ ಶ್ರೀರಕ್ಷೆ. ಹಾಗಾಗಿ ಜನ ನಮಗೆ ಬೆಂಬಲಿಸ್ತಾ ಇದ್ದಾರೆ.